ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದರೆ ಊರ್ವಶಿಯೋ ಇಲ್ಲ ರಾಕ್ಷಸಿಯೋ. ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ನಮ್ಮ ಹೀರೋ ಒಂದು ಮಿಡಲ್ ಕ್ಲಾಸ್ ಹುಡುಗ, ಅವರು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದೇ ಪಕ್ಕದ ಬಿಲ್ಡಿಂಗಲ್ಲಿ ನಮ್ಮ ಹೀರೋಯಿನ್ನು ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹೀರೋ ಡೈಲಿ ನಮ್ಮ ಹೀರೋಯಿನ್ನ ನೋಡ್ತಾ ಇರ್ತಾರೆ. ಅವರ ಮೇಲೆ ಪ್ರೀತಿ ಆಗ್ಬಿಡುತ್ತೆ. ಆ ಪ್ರೀತಿ ಆದಮೇಲೆ ಅವರ ಜೀವನದಲ್ಲಿ ಏನೇನು ನಡೆಯುತ್ತೆ, ಅವರ ಜೀವನ ಹೇಗೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಲ್ಲಿ ರೋಲರ್ ಕೋಸ್ಟರ್ ಥರ ಹೋಗುತ್ತೆ, ಅದಾದಮೇಲೆ ಏನೇನು ನಡೆಯುತ್ತೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ನೋಡಬೇಕು. ಈ ಮೂವಿಯಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅಂದರೆ, ಲಿವಿಂಗ್ ಟುಗೆದರು, ಮ್ಯಾರೇಜನ ಬಗ್ಗೆ, ಸುತ್ತಮುತ್ತ ನಡೆಯೋ ವಿಚಾರನ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನು ಈ ಮೂವಿನ ನೋಡ್ತಾ ಯಾವುದೋ ಮೂವಿ ನೋಡಿದ್ದೀನಲ್ಲ ಅನ್ನೋದನ್ನು ನನ್ನ ಮೈಂಡಲ್ಲಿ ಓಡಿಸ್ತಾ ಇದ್ದೆ. ಆವಾಗ ನನಗೆ ಗೊತ್ತಾಯಿತು, ಇದು ಒಂದು ರೀಮೇಕ್ ಮೂವಿ. ಇದು ತಮಿಳಲ್ಲಿ 2018 ರಿಲೀಸ್ ಆದ ಪ್ಯಾರ್ ಪ್ರೇಮ ಕಾದಲ್ ಮೂವಿಯ ರೀಮೇಕ್ ಮೂವಿ ಅಂತ ನನಗೆ ಗೊತ್ತಾಯಿತು. ಆದರೂ ನಾನು ಆ ಮೂವಿನ ನೋಡಿದ್ದೆ. ಈ ಮೂವಿನೂ ಸ್ವಲ್ಪ ಎಂಗೇಜಿಂಗ್ ಆಗಿ ನನಗೆ ಇಷ್ಟ ಆಯಿತು, ಎಂಗೇಜಿಂಗ್ ಆಗಿ ಇಟ್ಕೊಂಡಿರೋದ್ರಿಂದ. ಮತ್ತು ಈ ಮೂವಿಯಲ್ಲಿ ಫಸ್ಟ್ ಹಾಫು ಅವ ಕ್ಯಾರೆಕ್ಟರ್ಸ್ನ ಬಿಲ್ಡ್ ಮಾಡ್ಕೊತಾ ಇರೋ ವಿಧಾನ ಎಲ್ಲ ನನಗೆ ಇಷ್ಟ ಆಯಿತು. ಅದರಲ್ಲಿ ಕಾಮಿಡಿ ಎಲಿಮೆಂಟ್ನ ಆ್ಯಡ್ ಮಾಡಿದ್ದಾರೆ, ಅದು ಇನ್ನೂ ಮಜವಾಗಿತ್ತು ನನಗೆ ಮೂವಿಯಲ್ಲಿ ನೋಡ್ತಾ. ಮೂವಿ ನಿಮಗೆ ಒಂದು ಫಸ್ಟ್ ಹಾಫು ಫುಲ್ಲು ಎಂಟರ್ಟೈನ್ಮೆಂಟು, ಫನ್ನು ಸಖತ್ತಾಗಿರುತ್ತೆ. ಆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರೋಷ್ಟಿಗೆ ಒಂದು ಸಣ್ಣ ಟ್ವಿಸ್ಟು ಕಾದಿರುತ್ತೆ ನಿಮಗೆ, ಅದು ಒಳ್ಳೆ ಮದ ಕೊಡುತ್ತೆ ಆ ಟ್ವಿಸ್ಟು. ಸೆಕೆಂಡ್ ಹಾಫಲ್ಲಿ ಆ ಫನ್ನು ಇನ್ನೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಸ್ಯಾಡ್ ಸನ್ನಿವೇಶಗಳು ನಡೆಯುತ್ತೆ ಮೂವಿಯಲ್ಲಿ, ಅದು ಒಂಥರ ಮಜವಾಗೇ ಇರುತ್ತೆ ಅದನ್ನು ನೋಡೋದಕ್ಕೆ. ಆದರೆ ಒಂದು ಎಂಟರ್ಟೈನ್ಮೆಂಟು ಬೇರೆ ಲೆವೆಲ್ ಅನ್ಬೋದು ಸೆಕೆಂಡ್ ಹಾಫಲ್ಲಿ. ಹೀರೋಯಿನ್ನ ಜಂಜಾಟ ಸೆಕೆಂಡ್ ಹಾಫಲ್ಲಿ ಬೇರೆ ಲೆವೆಲ್ಲು, ಬಿದ್ದಿ ಬಿದ್ದಿ ನಗೋ ಥರ ಆ ಥರ ಸೀನ್ಸ್ಗಳೆಲ್ಲ ಬೇಜಾನಿದೆ ಮೂವಿಯಲ್ಲಿ. ಆಮೇಲೆ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬರೋಷ್ಟಿಗೆ ಒಂದು ಸಣ್ಣ ಟ್ವಿಸ್ಟ್ ಕಾದಿರುತ್ತೆ ನಮಗೆ, ಅದು ಸಖತ್ತಾಗಿರುತ್ತೆ ಆ ಟ್ವಿಸ್ಟು. ನಾವು ಅಂದ್ಕೊಂಡೇ ಇರಲ್ಲ ಆ ಥರ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ. ಓವರಾಲ್ ಆಗಿ ಮೂವಿ ಅಷ್ಟು ಮಜವಾಗಿತ್ತು ನನಗೆ. ಮತ್ತು ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸಾಂಗ್ಸ್ಗಳು ಚೆನ್ನಾಗಿ ಅನಿಸ್ತು ನನಗೆ ಮೂವಿಯಲ್ಲಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಹಾಗೇ ಇದೆ ಮೂವಿಯಲ್ಲಿ. ಮತ್ತು ಎಲ್ಲ ಕ್ಯಾರೆಕ್ಟರ್ಸ್ಗಳು ಸಖತ್ತಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆ ಕಾಮಿಡಿ ಆ್ಯಕ್ಟರ್ಸ್ ಯಾರ್ಯಾರು ಮಾಡಿದಾರೋ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಮೂವಿನ ಅವರೇ ಮಜವಾಗಿ ತಗೊಂಡೋಗಿದ್ದು. ಮೂವಿ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ ಅಂಥದ್ರಲ್ಲೂ ನಿಮಗೆ ಮಜ ಕೊಡ್ತಾನೆ ಇರ್ತಾರೆ. ಆದರೆ ಕೆಲವೊಂದು ರೊಮ್ಯಾಂಟಿಕ್ ಸೀನ್ಸು ಮೂವಿಯಲ್ಲಿದೆ, ಅದು ಸ್ವಲ್ಪ ಎಲ್ಲೋ ಓವರ್ ಅನಿಸೋ ಥರನೂ ಅನಿಸ್ತು ನನಗೆ ಮೂವಿಯಲ್ಲಿ. ಕೆಲವು ಫ್ಯಾಮಿಲಿ ಆಡಿಯನ್ಸು ನೋಡೋಕ್ಕಾಗಲ್ಲ ಈ ಮೂವಿನ, ಯಾಕಂದರೆ ಆ ರೊಮ್ಯಾಂಟಿಕ್ ಸೀನ್ಸ್ ಓವರ್ ಆಗಿರೋದ್ರಿಂದ. ನೀವು ಖಂಡಿತ ನೋಡಬೇಕಂದ್ರೆ ಹೋಗಿ ಚೆಕ್ಔಟ್ ಮಾಡಿ, ನಿಮಗೆ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡ್ಕೊ ತಿಳಿಸ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಒಂದು ಲೈಕು, ಸಬ್ಸ್ಕ್ರೈಬು, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ಮತ್ತು ಮುಂದಿನ ರಿವ್ಯೂ ಅಲ್ಲಿ ಸಿಗೋಣ.